ಇನ್ನು ನಾವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ನಾಡಿನ ದೊರೆಗಳು, ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ಘನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರಿಂದ ಉದ್ಘಾಟನಾ ಭಾಷಣಕ್ಕಾಗಿ ವಿನಂತಿ. ನಾವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸಿರುವಂತಹ ಶ್ರೀ ಪ್ರಿಯದರ್ಶನ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮವರೇ ಚಲನಚಿತ್ರರಂಗದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಗಳಿಸಿ ಸಮಯ ಕಳೀತಾ ಇದೆ, ಆದರೆ ಅವರ ಮುಖದ ಮೇಲಿನ ಕಳೆ ಇನ್ನೇ ಹಾಗೇ ಇದೆ. ಶ್ರೀಮತಿ ಭಾರತಿ ವಿಷ್ಣು ಅವರು ನನ್ನ ಆತ್ಮೀಯ ಗೆಳೆಯ ಸಚಿವ ಸಂಪುಟದ ಸಹೋದ್ಯೋಗಿ ಮುನಿರತ್ನ ಅವರೇ, ಅವನಿಗೂ ಸಿನಿಮಾಗೂ ಭಾಳ ಅನ್ಯೋನ್ಯವಾಗಿರುವಂಥ ನಂಟಿದೆ. ಅವನು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಕೇಳಿದ್ದೀನಿ ನಾನು. ಅವರನ್ನು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ, ಯಾಕಂದರೆ ನೀವು ಏನೇನು ಸಿನಿಮಾದ ಬಗ್ಗೆ ಮಾತನಾಡುವಾಗ ಟೆಕ್ನಿಕಲಿ ನನಗೆ ಗೊತ್ತಾಗಲ್ಲ, ಸ್ವಲ್ಪ ಹೇಳಬಾರ್ದು ಅಂತ ಕರ್ಕೊಂಡು ಬಂದಿದ್ದೇನೆ. ಇನ್ನು ನಮ್ಮೆಲ್ಲರ ಹೃದಯ ಅಂತರಾಳದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಬಿಟ್ಟು ಹೋಗಿರುವಂಥ ಅತ್ಯಂತ ಆತ್ಮೀಯ ಸೂಪರ್ ಸ್ಟಾರ್ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಶಿವಶ್ರೀ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು, ಕ್ರಿಯಾಶೀಲ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರುವಂಥ ಕ್ರಿಯೇಟಿವ್ ಸುನೀಲ್ ಪುರಾಣಿಕ್ ಅವರೇ, ಹಾಗೂ ಶ್ರೀ ಜಯರಾಜ್ ಅವರೇ, ನಮ್ಮ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಜಯರಾಜ್ ಅವರೇ, ಮತ್ತು ವಾರ್ತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಕಾರ್ಯದರ್ಶಿಗಳಾದಂಥ ಈ ಒಂದು ಚಲನಚಿತ್ರ ನಮ್ಮ ಹರಿಹರ ರಾವ್ ಅವರು ಹೇಳಿದ 35 ದಿವಸದಲ್ಲಿ ಅಂತ, 35 ದಿವಸದಲ್ಲಿ ಆಗೋದಕ್ಕೆ ಅತ್ಯಂತ ಶ್ರಮ ವಹಿಸಿದವರು ಇವರೊಬ್ಬರು ಮಧುನಾಥ್ ಪ್ರಸಾದ್ ಅವರು, ಶ್ರೀ ಹರ್ಷ ಅವರು, ಅವ್ರಿಗೆ ಅಭಿನಂದನೆಗಳನ್ನು. ಹಾಗೂ ನನ್ನ ಎದುರುಗಡೆ ಇರುವಂಥ ಚಲನಚಿತ್ರ ರಂಗದಲ್ಲಿ ಹಲವಾರು ದಶಕಗಳಿಂದ ಕೆಲಸ ಮಾಡಿರುವಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅದೇ ರೀತಿ ಹೊಸ ಹೊಸ ಚಲನಚಿತ್ರವನ್ನು ಕೊಟ್ಟಂಥ ಅತ್ಯಂತ ಕ್ರಿಯಾಶೀಲ ಕ್ರಿಯೇಟಿವ್ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸ್ ಅವರೆಲ್ಲರೂ ನನ್ನ ಎದುರುಗಡೆ ಕೂತಿದ್ದಾರೆ. ಅವ್ರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾವೆಲ್ಲ ಬಂದಿದ್ದರಿಂದ ಇದಕ್ಕೆ ಮೆರಗು ಬಂದಿದೆ. ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಾಗಾಭರಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೋವಿಡ್ ಇತರ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಡೀತಿರುವಂಥ ಈ ಸಂದರ್ಭದಲ್ಲಿ
ಈ ಇಡೀ ಹಾಲು ತುಂಬುವಂಗೆ ತಾವೆಲ್ಲ ಬಂದಿದ್ದೀರಿ. ನಿಮಗೆ ನಾನು ಅತ್ಯಂತ ಕೃತಜ್ಞ ಭಾವದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಹೌಸ್ಫುಲ್ ಆಗಿದೆ. ಮೊದಲು ಸಿನಿಮಾಕ್ಕೆ ಹೋದಾಗ, ನಾವು ಕಾಲೇಜ್ನಾಗ ಹೋದಾಗ ಸ್ವಲ್ಪ ಲೇಟಾಗಿ ಹೋದ್ರೆ ಹೌಸ್ಫುಲ್ ಅಂತ ಬೋರ್ಡ್ ಇರ್ತಿತ್ತು. ಹೌಸ್ಫುಲ್ ನೋಡಿದ ತಕ್ಷಣವೇ ನಮ್ಗೆ ನಿರಾಶೆ, ಆದರೂ ಕೂಡ ಬಿಡ್ತಿರ್ಲಿಲ್ಲ. ಆಟ ಹೋಗಾಟ ಆದ ಆಮೇಲೆ ಆಡ್ಕೊಳ್ತೀವಿ, ದಯವಿಟ್ಟು ಪ್ಲೀಸ್.